ಭಟ್ಕಳ ತಾಲೂಕಿನ ತೆಂಗನಗುಂಡಿ ಬಂದರಿನಲ್ಲಿ ನಾಡದೋಣಿ ಮೀನುಗಾರರು ಅಕ್ರಮ ಲೈಟ್ ಫಿಶಿಂಗ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ವ್ಯಾಪ್ತಿಯ ಕಡಲ ತೀರಗಳಲ್ಲಿ ಅಕ್ರಮವಾಗಿ ಕೆಲವು ಭಾಗದ ಮೀನುಗಾರರು ಬೆಳಕು ಮೀನುಗಾರಿಕೆ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಇದಕ್ಕೆ ತೆಂಗಿನಗುಂಡಿ ಬಂದರಿನಲ್ಲಿ ನಾಡದೋಣಿ ಮೀನುಗಾರರು ಲೈಟ್ ಫಿಶಿಂಗ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಬೆಳಕು ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಆದರೂ ಕೂಡ ಕೆಲವು ಮೀನುಗಾರರು ಅಕ್ರಮವಾಗಿ ಬೆಳಕು ಮೀನುಗಾರಿಕೆ ಮುಂದುವರೆಸಿದ್ದಾರೆ ಎನ್ನಲಾಗಿದೆ. ಭಟ್ಕಳ ತಾಲೂಕು ವ್ಯಾಪ್ತಿಯ ಕಡಲಿನಲ್ಲಿ ಮೀನುಗಾರರು ಬೆಳಕು ಬಿಟ್ಟು ಮೀನುಗಾರಿಕೆ ನಡೆಸಿದ್ದು, ಇದನ್ನು ಸ್ಥಳೀಯ ಮೀನುಗಾರರು ವಿಡಿಯೋ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆ ಸ್ಥಳೀಯರು ಹಾಗೂ ಅಕ್ರಮ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರುವವರ ನಡುವೆ ಕಡಲ ತೀರದಲ್ಲೇ ಕೆಲಕಾಲ ವಾಗ್ವಾದ ನಡೆದಿದ್ದು, ಲೈಟ್ ಫಿಶಿಂಗ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ಮೀನುಗಾರರು ಒತ್ತಾಯಿಸಿದ್ದಾರೆ. ನಾವು ಹೋದ ವರ್ಷಕ್ಕೆ ಬಲಿ ಎಡಿತಾ ಇರ್ಬೇಕಾದ್ರೆ ಒಂದ್ ಲೈಟ್ ಹಾಕದ್ ಬೋಟ್ ನಾವು ಬಂದು ಹಗಲು ಹೊತ್ತಲ್ಲಿ ಬೋಟಿಗೆ ಬಂದು ದೋಣಿ ಬಂದು ಡ್ಯಾಸ್ ಹೊಡೆದ ಒಂದ್ 50,000 ರೂಪಾಯಿ ಖರ್ಚು ಮಾಡಿ ನಾನು ಇವಾಗ ಹುಡುಕ್ತಾ ಹೋದ್ರೆ ದೋಣಿನೇ ಪತ್ತಿನೇ ಇಲ್ಲ ಬೋಟು. ನಾಲ್ಕಡೆ ಈ ವರ್ಷ 50,000 ರೂಪಾಯಿ ಖರ್ಚು ಮಾಡಿ ರಿಪೇರಿ ಮಾಡಿದೆ. ಅವರು ಮನಸ್ಸಿನಂದೇಳಿ ಕ್ಯಾರ್ ಮಾಡುದಿಲ್ಲ. ನಾವು ನಿನ್ನೆ ರಾತ್ರಿಗೆ ಫಿಶಿಂಗ್ ಹೇಳಿ ಹೊರಗೆ ಹೋಗಿದ್ರು ಪರ್ಸಿನ್ ಬೋಟ್ ಅವರು, ನಮಗೆ ಲೈಟ್ ಬೋಟು ಪರ್ಸಿನ್ ಬೋಟ್ ಅವರು. ನಾವು ಒಂದು ಜಾಗಕ್ಕೆ ಬಲೆ ಬಿಟ್ಟಿದ್ದೆ ಒಂದು ಕಲ್ ಮೇಲೆ, ಅಲ್ಲಿ ಪರ್ಸಿನ್ ಬೋಟ್ ಅವರು ಬಂದು ನಮ್ಮದು ಬಲೆ ಮೇಲೆ ಇದು ಕೊಲ್ಲೆ ಹಾಕೊಂಡು ಬಲೆ ಎಲ್ಲ ಮೇಲೆ ಎಳ್ದು ಪೂರಾ ಬಲೆ ಒಂದೂವರೆ ಲಕ್ಷ ರೂಪಾಯಿ ಬಲೆ ಗಿಲೆ ಕಟ್ ಮಾಡಿ ಕಡೆಗೆ ನಾವು ಬೋಟ್ ಹತ್ರ ಹೋಗಿ ನಾವು ಕೇಳಿದ್ರ ಮೇಲೆ ಏನು ನಮ್ಮ ಬಲೆ ಮೇಲೆ ನೀವು ಕೊಲ್ಲೆ ಹಾಕೊಂಡು ಬಲೆ ಎಲ್ಲ ಎಳಿತು ಉಂಟು ಕೇಳಿದ್ರ ಮೇಲೆ ಲೈಟ್ ಹಾಕ್ತಾ ಉಂಟು ಹೇಳಿದ್ರ ಮೇಲೆ ಅವ್ರು ನಮ್ಮ ಮೇಲೆ ಎಲ್ಲ ಬೋಟ್ ತಗೊಂಡು ಬಂದು ಬೋಟಿಗೆ ಜಪ್ಕಂಡು ಎಲ್ಲ ನಿಮ್ಮದು ಹೆಣ ಎಲ್ಲ ಬೇಲಿಗೆ ಹೋಗಬೇಕು ಅಂತ ಎಲ್ಲ ಮಾತಾಡ್ಕೊಂಡು ನಮ್ಮದು ಬೇಪು ಗೀಪು 1,500 ಗಾಳ ಲೆಕ್ಕ ಕಟ್ ಮಾಡಿ ಪೂರಾ ಟೋಟಲ್ ಲೋಸ್ ಮಾಡಿ ಕಳ್ಸ್ಕೊಟ್ಟು ಪರ್ಮಿಷನ್ ನಮಗೆ. ನಾ ಹೇಳಿದೆ ನಿಮಗೆ ಬೋಟ್ ಲೈಟಿಗೆ ಪರ್ಮಿಷನ್ ಇಲ್ಲ ಹೇಳಿದ್ರ ಮೇಲೆ ನಮಗೆ ಡಿ ಸಿಯಿಂದ ಪರ್ಮಿಷನ್ ಉಂಟು, ನಾವು ಪರ್ಮಿಷನ್ ಇಲ್ಲದೆ ಇಷ್ಟು ಬೋಟ್ ಎಲ್ಲ ನಡೀತಿದ್ದ ಕೇಳ್ತಾ ಉಂಟು. ರಾತ್ರಿ ವೇಳೆ ಬೋಟಿನಲ್ಲಿ ಅಳವಡಿಸಿರುವ ಜನರೇಟರ್ ಮೂಲಕ ಪ್ರಖರವಾದ ಬೆಳಕಿನ ಬಲ್ಬ್ಗಳನ್ನು ಸಮುದ್ರದತ್ತ ಊರಿಸಿದಾಗ ಅದರ ಬೆಳಕಿಗೆ ಆಕರ್ಷಿತವಾಗಿ ಮೀನುಗಳು ಬರುತ್ತವೆ. ಇಂತಹ ಸಂದರ್ಭದಲ್ಲಿ ಬಲೆ ಹಾಕಿ ಮೀನುಗಳನ್ನು ಹಿಡಿಯಲಾಗುತ್ತದೆ. ಆದರೆ ಇಂತಹ ಮೀನುಗಾರಿಕೆಯಿಂದ ಸಣ್ಣ ಸಣ್ಣ ಮೀನು ಮರಿಗಳು ಬಲೆಗೆ ಬಿದ್ದು ಸಾವನ್ನಪ್ಪುವುದರಿಂದ ಮೀನು ಸಂತತಿಯ ಮೇಲೆ ಭಾರೀ ಹೊಡೆತ ಬೀಳುತ್ತದೆ. ಇಂಥವರ ಮೇಲೆ ನಿಗಾ ಇರಿಸಬೇಕಾದ ಕೋಸ್ಟ್ ಗಾರ್ಡ್, ಕರಾವಳಿ ಕಾವಲು ಪಡೆ ಹಾಗೂ ಮೀನುಗಾರಿಕಾ ಇಲಾಖೆಯು ನಿರ್ಲಕ್ಷ್ಯ ವಹಿಸುತ್ತಿವೆ. ಹೀಗಾಗಿ ಅವೈಜ್ಞಾನಿಕ ಮೀನುಗಾರಿಕೆಗೆ ಕಡಿವಾಣ ಹಾಕುವುದು ಸಾಧ್ಯವಾಗುತ್ತಿಲ್ಲ. ಇದು ಹೀಗೆ ಮುಂದುವರೆದಲ್ಲಿ ಮುಂದಿನ ದಿನಗಳಲ್ಲಿ ಮೀನುಗಾರಿಕೆ ನಡೆಸುವುದನ್ನೇ ಕೈಬಿಡಬೇಕಾದ ಪರಿಸ್ಥಿತಿ ಎದುರಾಗಲಿದೆ ಎನ್ನುತ್ತಾರೆ ಸ್ಥಳೀಯ ಮೀನುಗಾರರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.